ಚಿರು ಮರಿಯೋದು ಅಸಾಧ್ಯ ಆ ಆಘಾತದಿಂದ ನಾನು ಈಗಲೂ ಹೊರಬಂದಿಲ್ಲ ಪುತ್ರನ ತೊಟ್ಟಿಲು ಶಾಸ್ತ್ರದ ಬಳಿಕ ನಟಿ ಮೇಘನಾ ರಾಜ್ ಮಾತಿದೆ ಚಿರುಗಾಗಿ ಮಗನಿಗಾಗಿ ನಾನು ಗಟ್ಟಿಯಾಗಿದ್ದೀನಿ ನನ್ನ ಜೀವನದಲ್ಲಿ ಹೊಸ ಅಧ್ಯಾಯ ಶುರುವಾಗಿದೆ ಮಗನ ತೊಟ್ಟಿಲು ಶಾಸ್ತ್ರದ ವೇಳೆ ಭಾವುಕರಾದರು ಮೇಘನಾ ರಾಜ್ ಮಗು ನೋಡಿದಾಗಲೆಲ್ಲ ಚಿರು ನೆನಪಾಗ್ತಾರೆ ಚಿರು ಕನಸನ್ನ ನಾನು ನನಸು ಮಾಡ್ತೀನಿ ನನ್ನ ಮಗನೇ ನನಗೆ ದೊಡ್ಡ ಶಕ್ತಿ ಅಂದಿದ್ದಾರೆ ಸಾಯೋವರೆಗೂ ಸಿನಿಮಾದಲ್ಲಿ ನಟಿಸ್ತೀನಿ ಅಂದಿದ್ದಾರೆ ಸ್ಟ್ರಾಂಗ್ ಇದಿನಾ ಇಲ್ವಾ ಅನ್ನೋ ನನಗೆ ಆಕ್ಚುಲಿ ಗೊತ್ತಿಲ್ಲ ಪ್ರತಿಯೊಬ್ಬರು ಹೇಳ್ತಾರೆ ಹೇಳ್ತಾರೆ ಇಲ್ಲಿ ನನಗೆ ತುಂಬಾ ಸ್ಟ್ರಾಂಗ್ ಇದೆ ಅಂತ ಐ ಥಿಂಕ್ ಕೆಲವು ಇನ್ಸಿಡೆಂಟ್ ಗಳು ನಡೆದಾಗ ಆ ಮೊಮೆಂಟ್ ಅಲ್ಲಿ ಏನು ಯೋಚನೆ ಬರಲಿಲ್ಲ ನನಗೆ ಒಂದು ರೀತಿ ಬ್ಲ್ಯಾಂಕ್ ಆಗೋದೆ ಈಗಲೂ ಬ್ಲ್ಯಾಂಕ್ ಆಗೇ ಇದ್ದೀನಿ ಐ ಥಿಂಕ್ ನನಗೆ ಸ್ಟ್ರೆಂತ್ ಅಂದರೆ ನನ್ನ ಮಗನೇ ಎವ್ರಿಥಿಂಗ್ ಫಾರ್ ಹಿಮ್ ನನಗೆ ಇವತ್ತು ಓಕೆ ಮುಂದೆ ನೋಡಬೇಕು ವಿ ಹ್ಯಾವ್ ಟು ಲೈಕ್ ಲುಕ್ ಅಹೆಡ್ ನೆಕ್ಸ್ಟ್ ಏನು ಮಾಡಬೇಕು ಚಿರು ಏನು ಮಾಡಿಸ್ತಾ ಇದ್ದಾರೆ ನನ್ನ ಕೈಯಲ್ಲಿ ಅಂದರೆ ಇದು ಸೊ ಇದು ಚಿರುಗೋಸ್ಕರ ನಮ್ಮಿಬ್ಬರು ಮಗನಿಗೋಸ್ಕರ ಸೊ ಸ್ಟ್ರೆಂತ್ ಬಗ್ಗೆ ಗೊತ್ತಿಲ್ಲ ನನಗೆ ಬಟ್ ಸಮ್ಹೌ ದ ಶೋ ಮಸ್ಟ್ ಮೊದಲನೇದಾಗಿ ನಾನು ತುಂಬ ದಿನಗಳ ನಂತರ ನಿಮ್ಮ ಹತ್ರ ಮಾತಾಡ್ತಿರೋದು ಸೊ ನಾನು ಫಸ್ಟ್ ನಾನು ಎಲ್ರಿಗೂ ಒಂದು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಏನಕ್ಕೆ ಅಂದರೆ ಕಳೆದ ಕೆಲವು ತಿಂಗಳ ಹಿಂದೆ ಏನು ನಡೀತು ಎಲ್ರಿಗೂ ಗೊತ್ತು ಸೊ ಅದ್ರ ಬಗ್ಗೆ ನಾನು ಮಾತಾಡಿರಲಿಲ್ಲ ಬಟ್ ನೀವೆಲ್ಲರೂ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೋತೀನಿ ನಾನು ಏನಕ್ಕೆ ಎಲ್ರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಮಾಧ್ಯಮದವ್ರಿಗೆ ಪತ್ರಕರ್ತರಿಗೆ ಅಂದರೆ ನನ್ನ ಪ್ರೈವಸಿನ ನೀವು ರಿಸ್ಪೆಕ್ಟ್ ಮಾಡಿ ನನಗೆ ನನ್ನ ಸ್ಪೇಸ್ ಕೊಟ್ಟಿದ್ರಿ ಸೊ ಮೊದಲನೇದಾಗಿ ಥ್ಯಾಂಕ್ ಯು ವೆರಿ ಮಚ್ ಹಾಗೆ ನನಗೆ ಪ್ರತಿಯೊಬ್ಬರ ಸಪೋರ್ಟ್ ತುಂಬ ದೊಡ್ಡ ಮಟ್ಟದಲ್ಲಿ ನನಗೆ ಕೊಟ್ಟ್ರಿ ಫಿಲ್ಮ್ ಇಂಡಸ್ಟ್ರಿ ಆಗಿರ್ಬೋದು ನನ್ನ ಫ್ಯಾನ್ಸ್ ಆಗಿರ್ಬೋದು ಮೀಡಿಯಾ ಪ್ರೆಸ್ ಪ್ರತಿಯೊಬ್ಬರು ನನ್ನನ್ನು ಚಿರುನ ನಿಮ್ಮ ಮನೆ ಮಕ್ಕಳಾಗಿ ನೋಡಿದ್ರಿ ಈಗ ಅನಿಸುತ್ತೆ ನಾನು ಆಲ್ರೆಡಿ ಲೈಕ್ ಒಂದು ರೀತಿಯಾಗಿ ನಾವಿಬ್ರು ಚಿರು ನಾನು ಇಬ್ರು ನಿಮ್ಮ ಜೊತೆ ಒಂದು ರಿಲೇಶನ್ಶಿಪ್ ಬೆಳೆಸ್ಕೊಂಡಿದ್ದೀವಿ ನಿಮ್ಮ ಎಲ್ರಿಗೂ ಫ್ಯಾಮಿಲಿ ಆಗಿದ್ದೀವಿ ಅಂತ ಚಿರು ಮೇಘನಾ ಪುತ್ರನಿಗೆ ತೊಟ್ಟಿಲು ಶಾಸ್ತ್ರ ಆಗಿದೆ ಸರ್ಜಾ ಕುಟುಂಬದಲ್ಲಿ ಕಳೆಗಟ್ಟಿದೆ ಸಂಭ್ರಮ ಚಿರು ಪುತ್ರನಿಗೆ ಇವತ್ತು ತೊಟ್ಟಿಲು ಶಾಸ್ತ್ರ ಮನೆಯ ಅಂಗಳದಲ್ಲಿ ಸಂಭ್ರಮದ ರಂಗೋಲಿ ಈ ಸಂದರ್ಭದಲ್ಲಿ ಮೇಘನಾ ಮಾತನಾಡಿದ್ದಾರೆ ಆಕ್ಚುಲಿ ನಾಮಕರಣ ಅತಿ ಶೀಘ್ರದಲ್ಲಿ ಮಾಡ್ತೀವಿ ಸೊ ಅದು ಟೈಮಿಂಗ್ಸು ಅದೇನೋ ಈ ತಿಂಗಳು ಆ ತಿಂಗಳು ಇರುತ್ತೆ ಸೊ ಅದೆಲ್ಲ ನೋಡಿಕೊಂಡು ನಾಮಕರಣ ಅತಿ ಶೀಘ್ರದಲ್ಲಿ ಹೆಸರು ಇನ್ನೂ ನಾವು ಹುಡುಕಿಲ್ಲ ಹೆಸರು ಒಂದು ಅಕ್ಷರ ಹೇಳಿದ್ದಾರೆ ಸೊ ಅದನ್ನು ನಾಮಕರಣ ದಿನ ರಿವೀಲ್ ಮಾಡ್ತೀನಿ ಬಟ್ ಇನ್ನೂ ಹುಡುಕ್ತಾ ಇದ್ದೀವಿ ಎಷ್ಟೋ ಜನ ಆಪ್ಷನ್ಸ್ ಕೊಡ್ತಾ ಇದ್ದಾರೆ ಸೊ ಚಿರು ಅವ್ರ ಮಗ ಅಲ್ವಾ ಏನಾದರೂ ಸ್ಪೆಷಲ್ ಆಗಿರಲೇಬೇಕು ನಾನು ಆ ಥರ ಏನು ಆ್ಯಕ್ಚುಲಿ ಪ್ಲ್ಯಾನ್ ಮಾಡಿಲ್ಲ ಯಾರ ಹೆಸರು ಹೆಂಗಾದರೂ ಕೂಡಲಿ ಅವನಿಗೆ ಹೆಸರು ಚೆನ್ನಾಗಿ ಬರಲಿ ಅಷ್ಟೇ ಅವನಿಗೆ ಅದು ಒಳ್ಳೇದಾಗಬೇಕು ಅವನಿಗೆ ಅದು ಆಗಿ ಬರಬೇಕು ಸೊ ಆ ರೀತಿ ಒಂದು ಹೆಸರು ಹುಡ್ಕೋಣ ಅಂತ ಖಂಡಿತವಾಗ್ಲೂ ಅದು ಏನಕ್ಕೆ ಚಿರುವಾಗಿ ಹೇಳ್ತಿದ್ರು ಅಂತ ಗೊತ್ತಿಲ್ಲ ಬಟ್ ನನಗೆ ಯಾವಾಗಲೂ ಅಣಗಿಸೋರು ಏ ನಾನು ಫೀನಿಕ್ಸ್ ಬರ್ಡ್ ಇದ್ದಂಗೆ ಆಮೇಲೆ ಇನ್ನೊಂದು ಹೇಳೋರು ಏನು ನಾನು ಬೂದಿ ಮುಚ್ಚಿದ ಕೆಂಡ ಇದ್ದಂಗೆ ಅಂತ ಎಲ್ಲ ಸೊ ಸುಮ್ಮನೆ ನನ್ನ ರೇಗಿಸ್ತಿದ್ರು ಅದು ಒಂದು ದಿನ ಈ ರೀತಿ ನಿಜ ಆಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಬಟ್ ಈ ರೀತಿ ನಿಜ ಆಗಿರೋದ್ರಲ್ಲೂ ಒಂದು ಸಣ್ಣ ಸಂತೋಷ ಇದೆ ಮಗುನ ನೋಡಿದವ್ರು ಎಲ್ಲರೂ ಚಿರು ಜೆರಾಕ್ಸ್ ಕಾಪಿ ಅಂತಾರೆ ಸೇಮ್ ಚಿರುನೇ ಅಂತಾರೆ ಸೊ ನನಗೂ ಕೂಡ ನನಗೆ ಅವನು ನನ್ನ ಮಗನ ನೋಡಿದಾಗ ನನಗೆ ಚಿರುನ ಒಂದು ಮಗು ರೂಪದಲ್ಲಿ ನೋಡ್ದಂಗೆ ಅನಿಸುತ್ತೆ ಸೊ ಒಂದು ರೀತಿ ಎಸ್ ಚಿರು ಫೀನಿಕ್ಸ್ ಬರ್ಡೆ ಹಂಡ್ರೆಡ್ ಪರ್ಸೆಂಟ್ ಯಾಕಂದರೆ ಚಿರುಗೆ ಆಸೆ ಇದ್ದಿದ್ದು ಅದೇ ನನ್ನ ತಂದೆ ತಾಯಿಗೆ ಆಸೆ ಇರೋದು ಅದೇ ನನ್ನ ಒಂದು ಇಂಟರ್ವ್ಯೂಲ್ಲೂ ಹೇಳಿದ್ದೆ ನಾನು ಸಾಯೋ ತನಕ ನಾನು ಆ್ಯಕ್ಟ್ ಮಾಡ್ತಿರ್ತೀನಿ ಅಂತ ಸೊ ನನಗೆ ನನ್ನ ಪ್ರೊಫೆಷನ್ ಇದು ಸೊ ಈಗ ಪ್ರತಿಯೊಬ್ಬರು ಈಗ ನೀವು ಆಫೀಸ್ಗೆ ಹೋಗ್ತಿರ್ತೀರ ಸೊ ಲೈಫಲ್ಲಿ ಏನೋ ಒಂದು ಘಟನೆ ನಡುತ್ತೆ ನೀವು ಆಫೀಸ್ಗೆ ಹೋಗೋದು ಬಿಟ್ಬಿಡ್ತೀರಾ ಇಲ್ಲ ಸೊ ಯು ಹ್ಯಾವ್ ಟು ಗೋ ಇದು ನನ್ನ ಪ್ಯಾಷನ್
ಸಿನಿಮಾ ಬಂದು ನನಗೆ ನನ್ನ ಬ್ಲಡ್ಡಲ್ಲಿದೆ. ನನಗೆ ಸಿನಿಮಾ ಬಿಟ್ಟು ನಮ್ಮ ಫ್ಯಾಮಿಲಿಗೆ ಬೇರೆ ಒಂದು ಯಾವುದೋ ಬೇರೆದ್ರ ಬಗ್ಗೆ ಯೋಚನೆ ಮಾಡೋಣ ಅಂದರೆ ನಮಗೆ ಬರೋದೂ ಇಲ್ಲ.